ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಎಸ್ ಬಿ ಹುರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಒಂದೆರಡು ಅಪ್ಡೇಟ್ಗಳು ಬಂದಿದ್ದಾವೆ ಹೊಸ ಆಯ್ಕೆಗಳನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಿದ್ದಾರೆ ಹೊಸ ಆಪ್ಷನ್ಗಳನ್ನು ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಮನೆಯ ಯಜಮಾನಿಯರು ಎರಡು ಸಾವಿರ ರೂಪಾಯಿ ಹಣ ಪಡೆಯಲು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಕೆಲವು ಜನರಿಗೆ ಎಸ್ ಎಂ ಎಸ್ ಬರ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಆಗ್ತಾ ಇದೆ ಇನ್ನು ಕೆಲವು ಜನರು ನೇರವಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಎಸ್ ಎಂ ಎಸ್ ಮಾಡದೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ಗಳನ್ನ ಕೂಡ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ ಹೌದು ಸ್ನೇಹಿತರೆ ಯಾಕಂದ್ರೆ ಬನ್ನಿ ಇಲ್ಲಿ ನೋಡಬಹುದು ಇದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತೇನೆ ನೋಡಿ ಮೊದಲು ನಾವು ಏನ್ ಮಾಡೋಣ ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಥವಾ ಗ್ಯಾರಂಟಿ ಯೋಜನೆಯ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಳೋಣ ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಸೊ ಈ ಒಂದು ಲಿಂಕ್ ಅನ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡಾಗ ನೆಕ್ಸ್ಟ್ ಇಲ್ಲಿ ಖಾತ್ರಿ ಯೋಜನೆಗಳಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಖಾತ್ರಿ ಯೋಜನೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗೃಹಲಕ್ಷ್ಮಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಅಪ್ಡೇಟ್ಗಳು ಬಂದಿದ್ದಾವೆ ಗೃಹಲಕ್ಷ್ಮಿ ಯೋಜನೆ ನಿಯಮಗಳು ಮತ್ತು ಷರತ್ತುಗಳಂತ ಇದರಲ್ಲಿ ಒಂದು ಸರ್ಕ್ಯುಲರ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಪಿಡಿಎಫ್ ಓಪನ್ ಆಗುತ್ತೆ ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆದೇಶ ಸಂಖ್ಯೆ ಒಂದಿದೆ ಆದೇಶ ಸಂಖ್ಯೆ ಎರಡಿದೆ ಎರಡು ಆದೇಶಗಳು ಬಂದಿದಾವೆ ಆ ಆದೇಶಗಳೇನಂತ ಓಪನ್ ಮಾಡಿ ನೋಡಿ ಯಾಕಂದ್ರೆ ನಾನು ಸಂಪೂರ್ಣವಾಗಿ ಓಪನ್ ಮಾಡಿ ಹೇಳ್ತಾ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ನಿಮಗೆ ನೆಕ್ಸ್ಟ್ ನೋಡಿ ಇಲ್ಲಿ ಇನ್ನೂ ಅನೇಕ ಕಂಡೀಷನ್ಸ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಬರಲು ಇಲ್ಲಿ ಆದೇಶ ನೀಡಿದ್ದಾರೆ ಅಂತ ಸೊ ಇಲ್ಲಿ ಇನ್ನೊಂದು ಮಾಹಿತಿ ಏನು ಕೊಟ್ಟಿದ್ದಾರೆ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರಂದು ಅವರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುವುದಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಯೋಜನೆ ವೇಳಾಪಟ್ಟಿ ತಿಳಿಯಲು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳತ್ತೆ ಇವಾಗ ನಾನು ರೇಷನ್ ಕಾರ್ಡ್ ನಂಬರ್ ಹಾಕ್ತೇನೆ ನೋಡಿ ನೋಡಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ದೇನೆ ಇವಾಗ ಇಲ್ಲಿ ಒಂದು ಯೆಲ್ಲೋ ಕಲರ್ ಅಲ್ಲಿ ಒಂದು ಲೋಗೋ ಇದು ಕಾಣ್ತಾ ಇದೆ ಅಲ್ಲ ಇಲ್ಲಿ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಇದನ್ನ ಸ್ವಲ್ಪ ಕ್ಲಿಕ್ ಮಾಡಿ ಪಕ್ಕಕ್ಕೆ ತಗೋಬೇಕು ಇವಾಗ ನೋಡಿ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ಇದನ್ನ ಈ ರೀತಿ ಪಕ್ಕಕ್ಕೆ ತಗೋಬೇಕು ಪೂರ್ತಿ ಪೂರ್ತಿ ಪಕ್ಕಕ್ಕೆ ತಗೊಂಡಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ನೋಡೋಣ ನಾವು ನೋಡಿ ಈ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಬಿಡ್ಬೇಕು ಇದನ್ನ ಇದು ಯೆಲ್ಲೋನ ಪೂರ್ಣ ಪಕ್ಕಕ್ಕೆ ಅಲ್ಲ ಈ ಗ್ರೀನ್ ಬಟನ್ ಮೇಲೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ಫೆಚ್ ಆರ್ಸಿ ಡಿಟೇಲ್ಸ್ ಅಂತ ಕ್ಲಿಕ್ ಮಾಡಿ ಇದು ಯಲ್ಲೋ ಕಲರ್ ನ ಇಲ್ಲಿಂದ ಎಳೆದು ಈ ಗ್ರೀನ್ ಕಲರ್ ಮಧ್ಯದಲ್ಲಿ ಬಿಡಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಫೆಚ್ ಆರ್ಸಿ ಡಿಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು ಎಲ್ಲರೂ ಇದನ್ನ ಎಂಡವರೆಗೆ ಒಯ್ತಾರೆ ಆ ರೀತಿ ಒಯ್ಯಬಾರದು ನೋಡಿ ಇದನ್ನ ಒಯ್ದಾಗ ಇಲ್ಲಿ ಏನ್ ಬಂತು ಯುವರ್ ಆರ್ ಸಿ ನಂಬರ್ ಈಸ್ ಎಟ್ ಟು ಬಿ ಶೆಡ್ಯೂಲ್ಡ್ ಪ್ಲೀಸ್ ಚೆಕ್ ಆಫ್ಟರ್ ಫಿಫ್ಟೀನ್ ಡೇಸ್ ಅಂತ ಈ ರೀತಿ ಬರ್ತಾ ಇದೆ ಸರಿನಾ ಈ ರೀತಿ ಬರ್ತಾ ಇದೆ ಸೊ ಇದು ಏನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಯಾಕಂದರೆ ಇದನ್ನು ನಾವು ಸಂಪೂರ್ಣವಾಗಿ ಒಯ್ದರೆ ಕ್ಯಾಪ್ಚರ್ ಫೇಲ್ ಅನ್ನತ್ತೆ ಇಲ್ಲಿ ತೊಗೊಂಡು ಬಂದರೆ ಈ ರೀತಿ ಬರತ್ತೆ ಫೇಸ್ ಡಿಟೇಲ್ಸ್ ಅಂತ ಕೊಟ್ಟಾಗ ಈ ರೀತಿ ಬರುತ್ತೆ ಸೊ ಇದ್ರ ಬಗ್ಗೆ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ ಸೊ ಇದ್ರ ಬಗ್ಗೆ ಏನು ಸಮಸ್ಯೆ ಇದೆ ಗೊತ್ತಿಲ್ಲ ಆದರೂ ನೋಡಿ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ಯಾವುದೇ ರೀತಿ ಮೆಸೇಜ್ ಕೂಡ ಮಾಡದೆ ಸೊ ಆ ಆಪ್ಷನ್ ಒಳ್ಳೇದಿದೆ ನೀವು ಹೋಗಿ ಇಲ್ಲಿ ರಶ್ ಕಡಿಮೆ ಇದ್ದಾಗ ಜನ ಕಡಿಮೆ ಇದ್ದಾಗ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇದು ಗೃಹಲಕ್ಷ್ಮಿ ಯೋಜನೆ ನೋಂದಣಿ ವೇಳಾಪಟ್ಟಿ ಅಂತ ಇದೆ ಬಟ್ ಇಲ್ಲಿ ವೇಳಾಪಟ್ಟಿಯಲ್ಲಿ ಈ ರೀತಿ ತೋರಿಸ್ತಾ ಇದೆ ಕ್ವಶನ್ ಮಾರ್ಕ್ ಬರ್ತಾ ಇದೆ ಸೊ ಈ ರೀತಿ ಏನೋ ಅಪ್ಡೇಟ್ ಬಂದಿದೆ ನೋಡೋಣ ಸ್ನೇಹಿತರೆ ಮತ್ತೆ ಏನಾದರೂ ಅಪ್ಡೇಟ್ ಬಂದಾಗ ನಾವು ತಿಳಿಸ್ಕೊಡೋಣ ಹಾಗೂ ಇವಾಗ ಸದ್ಯದಲ್ಲಿ ಇಷ್ಟೇ ಅಪ್ಡೇಟ್ ಇದೆ ಅದನ್ನ ಬಿಟ್ಟು ಬೇರೆ ಏನಿಲ್ಲ ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಏನಾದರೂ ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತೇನೆ ಪ್ರತಿದಿನ ಸಿಕ್ಕಾಪಟ್ಟೆ ವಿಡಿಯೋಗಳು ಬರ್ತವೆ ನೀವು ಕನ್ಫ್ಯೂಸ್ ಆಗಬೇಡಿ ಸೊ ಅದಕ್ಕೆ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ ನೀವು ನಾರ್ಮಲ್ ಆಗಿ ಹೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕ ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ಏನು ತೊಂದರೆ ಇಲ್ಲ